ಹಲೋ, ನಮಸ್ಕಾರ. ನಿಮ್ಮೆಲ್ರಿಗೂ ಮನೆ ಮಾತು ಚಾನಲ್ಗೆ ಸ್ವಾಗತ. ನೀವೆಲ್ಲರೂ ಆರಾಮಿದ್ದೀರಿ ಅನ್ಕೋತೀನಿ. ಈಗ ಸಂಜೆಗೆ 4 ಗಂಟೆ ಆಗೈತಿ. ಇನ್ನೊಂದು 3-4 ದಿನದಾಗ ಶಂಕರು ವರ್ಕ್ ಮೇಲೆ US ಟ್ರಿಪ್ಗೆ ಹೊಂಟಾರು. ಅಲ್ಲಿ ಕೊಟ್ಟು ಕಳಿಸೋ ಸಲುವಾಗಿ ಒಂದಷ್ಟು ಇನ್ಸ್ಟಂಟ್ ಪ್ರಿಮಿಕ್ಸ್ಗಳನ್ನು ಮಾಡಬೇಕಾಗಿತ್ತು. ಅದ್ರ ಸಲುವಾಗಿ ಒಂದಷ್ಟು ಸಾಮಾನುಗಳು ಇರಲಿಲ್ಲ ಮನೆಯಾಗ. ಅವನ್ನು ಆರ್ಡ್ರ್ ಮಾಡಿದ್ದೆ. ಈಗ ಜಸ್ಟ್ ಡೆಲಿವರಿಗಾಗಿ ಡೆಲಿವರಿ ಮಾಡ್ದೆ. ಶಂಕರು ಅನ್ನ ಮಾಡ್ಕೋತಾರು, ಎಗ್ ಬಾಲ್ ಮಾಡ್ಕೋತಾರು, ಆಮ್ಲೆಟ್ ಮಾಡ್ಕೋತಾರು, ಚಾ ಮಾಡ್ಕೋತಾರು. ಅದು ಬಿಟ್ಟರೆ ಮತ್ತೇನು ಮಾಡೋಕ್ಕೆ ಬರೋದಿಲ್ಲ ಅವರಿಗೆ. ಹೀಗಾಗಿ ಅವರಿಗೆ ಏನೇನು ಮಾಡ್ಕೊಡಾಕ್ತೀನಿ ಅನ್ನೋದನ್ನು ನೋಡೋಣ ಬರ್ರಿ. ಆರೆಂಜನ್ನು ಆರ್ಡ್ರ್ ಮಾಡಿದ್ದೆ, ಯಾಕಂದ್ರೆ ಮನ್ಯಾಗ ಖಾಲಿ ಆಗಿಬಿಟ್ಟಿದ್ದು. ಸೋಮ್ಯಾಗ ಆರೆಂಜ್ ಇಲ್ಲ ಅಂತ ನಡೆಯದೇ ಇಲ್ಲ. ಅದ್ರಾಗ ಆಲ್ರೆಡಿ ಒಂದು ಹಾಳಾಗೈತಿ. ನನಗೆ ಆದಷ್ಟು ಆನ್ಲೈನ್ ತರಕಾರಿ ಆಗಲಿ ಹಣ್ಣಾಗಲಿ ಆರ್ಡ್ರ್ ಮಾಡೋದು ಇಷ್ಟನೇ ಆಗೋದಿಲ್ಲ. ಆದರೆ ಕೆಲವೊಂದು ಸತಿ ಹೊರಗೆ ತರಕ್ಕೆ ಹೋಗ್ಬೇಕಂತ ಟೈಮ್ ಇರೋದಿಲ್ಲ, ಹೀಗಾಗಿ ಬೇರೆ ಆಪ್ಷನ್ನೇ ಇರೋದಿಲ್ಲ. ನೀವು ಹಿಂಗೆ ತರಕಾರಿ ಹಣ್ಣು ಸಲುವಾಗಿ ಯಾವ್ದಾರ ಆ್ಯಪ್ ಯೂಸ್ ಮಾಡ್ತಿದ್ರೆ ಅದು ಚಲೋ ಇದ್ರೆ ಹೇಳ್ರಿ. ಸಾಂಬಾರು ಪ್ರಿಮಿಕ್ಸ್ ಮಾಡೋದು ಅಂತ ಹೇಳಿ ಒಂದು 2 ಕಪ್ನಷ್ಟು ತೊಗರಿಬೇಳೆನ ತೊಳೆದು ಒಣಕಾಕ್ ಹಾಕಿನಿ. ಹೊರಗಡೆ ಅಂತೂ ಬಿಸಿಲೇ ಇಲ್ಲ, ಮನೆ ಒಳಗೆ ಒಣಗಿಸಾಕ್ತೀನಿ. ಸೋಮ್ಯಾಶ್ರೀ ಇಬ್ಬರದ್ದು ಬ್ಯಾಡ್ಮಿಂಟನ್ ಕ್ಲಾಸ್ಗೆ ಹೋಗೋ ಟೈಮ್ ಆಗೈತಿ, ಅವರಿಗೆ ಹಾಲು ಮಾಡ್ಕೊಡಾಕ್ತೀನಿ. ಇದು ಚಾಕ್ಲೇಟ್ ಪೌಡರ್ ಮನೆಗೆ ಮಾಡೀನಿ. ಈ ಥರದ ರೆಸಿಪಿನ ಶೇರ್ ಮಾಡ್ತೀನಿ. ಇವತ್ತು ಉಪ್ಪಿಟ್ಟು ಪ್ರಿಮಿಕ್ಸ್ ಮಾಡೋಣ ಅಂಥೇಳಿ ಕರಿಬೇವು ಕೊತ್ತಂಬರಿನ ಚಲೋ ತಂಗಿ ತೊಳ್ಕೊಂಡು ನೀರೆಲ್ಲ ಹೋಗಂಗೆ ಒರೆಸ್ಕೊಳಾಕ್ತೀನಿ. ಇಲ್ಲ, ನಾನು 1 kg ಉಪ್ಪಿಟ್ಟು ಪ್ರಿಮಿಕ್ಸ್ ಮಾಡಾಕ್ತೀನಿ. ಹೀಗಾಗಿ 1 kg ರವೆ, ಸ್ವಲ್ಪ 1-2 tsp ಎಣ್ಣೆ ಹಾಕಿ ಹುರಿ ಹಾಕ್ತೀನಿ. ಇದನ್ನು ಚಲೋ ತಂಗಿ ಹುರ್ಕೋಬೇಕು. ಇಲ್ಲಿ ನನಗೆ 35-40 minutes ಬೇಕಾಯಿತು. ಇಲ್ಲಿ ನೋಡಿರಿ, ಸಂಕಲ್ಪ ಚಾ ಮಾಡಿ ಕೊಡಾಕ್ತಾನೆ. ಇದಕ್ಕೆ ಹಾಕಾಕ 2 ಇಂಚಿನಷ್ಟು ಶುಂಠಿನ ಹರಿಚ್ಕೊಳಾಕ್ತೀನಿ. ಇಲ್ಲಿ 1/3 ಕಪ್ಪು ಎಣ್ಣೆ ಒಳಗೆ 1 tbsp ಸಾಸಿವೆ, 1 tbsp ಜೀರಿಗೆ, 2 ಕಡ್ಡಿಯಷ್ಟು ಕರಿಬೇವು ಹಾಕಿ ಹುರ್ಕೊಂಡ ಮೇಲೆ 1/4 ಕಪ್ನಷ್ಟು ಶೇಂಗಾ ಹಾಕಿ, ಶೇಂಗಾ ಒಂದು ಸ್ವಲ್ಪ ಹುರಿದ ಮೇಲೆ 1 tbsp ಕಡಲೆಬೇಳೆ, 1 tbsp ಉದ್ದಿನಬೇಳೆ ಹಾಕಿ ಹುರ್ಕೊಂಡು, ಇಲ್ಲ 5 ಒಣಮೆಣಸಿನ್ಕಾಯಿನೂ ಹಾಕಾಕ್ತೀನಿ. ಶೇಂಗಾ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹುರ್ಕೊಂಡ ಮೇಲೆ 20 ಒಣಮೆಣಸಿನ್ಕಾಯಿ, 2 ಅಡಿಯಷ್ಟು ಕೊತ್ತಂಬರಿನ ಹಾಕಾಕ್ತೀನಿ. ಅದ್ರ ಜೊತೆಗೆ ಶುಂಠಿನೂ ಹಾಕಿ. ಕೊತ್ತಂಬರಿ, ಕರಿಬೇವು, ಶುಂಠಿ ಎಲ್ಲನೂ ಪೂರ್ತಿ ಅದರೊಳಗೆ ನೀರಿನಂಶ ಹೋಗುತ್ತಾನೆ, ಚಲೋ ತಂಗಿ ಹುರ್ಕೋಬೇಕು. ನಂತರ 1 ನಿಂಬೆಹಣ್ಣಿನ ರಸ, 2 ಚಮಚದಷ್ಟು ಅರಿಶಿನ ಹಾಕಿ ಹುರ್ಕೊಂಡು, ರವೆ ಹಾಕಿ 1.5 tbsp ಉಪ್ಪು ಹಾಕಿ 1-5 ನಿಮಿಷ ಹುರ್ಕೊಂಡ್ರೆ ಇನ್ಸ್ಟಂಟ್ ಉಪ್ಪಿಟ್ಟು ಮಿಕ್ಸ್ ರೆಡಿ ಆಗಿಬಿಡ್ತೈತಿ. ಅದ್ರ ಜೊತೆಗೆ ಶೇಂಗಾ ಉಂಡಿ ಮತ್ತು ಶೇಂಗಾ ಹಿಂಡಿನೂ ಮಾಡಿದೈತಿ. ಹೀಗಾಗಿ ಶೇಂಗಾನ ಹುರಿಯಾಕ ಅವ್ರನ್ನೊಳಗೆ ಇಡಾಕ್ತೀನಿ. ಈ ಉಪ್ಪಿಟ್ಟು ಮಾಡ್ಬೇಕಂತಂದ್ರೆ 1 ಕಪ್ ಉಪ್ಪಿಟ್ಟು ಪ್ರಿಮಿಕ್ಸ್ನ 3 ಕಪ್ ಕುದಿ ನೀರಾಗ ಮಿಕ್ಸ್ ಮಾಡಿ ಮುಚ್ಚಿಟ್ರೆ 5-10 ನಿಮಿಷನಾಗ ಉಪ್ಪಿಟ್ಟು ರೆಡಿ ಆಗಿಬಿಡ್ತೈತಿ. ಇಲ್ಲ, 1 ಕಪ್ ಉಪ್ಪಿಟ್ಟು ಪ್ರಿಮಿಕ್ಸ್ನ 3 ಕಪ್ ನೀರಾಗ ಮಿಕ್ಸ್ ಮಾಡಿ 5 ನಿಮಿಷ ಇಲ್ಲ 10 ನಿಮಿಷ ಕುದಿಸಿರ 10 ನಿಮಿಷನ ಉಪ್ಪಿಟ್ಟು ರೆಡಿ ಆಗಿಬಿಡ್ತೈತಿ. US ಹೋಗೋದು ಇನ್ನು 3-4 ದಿನ ಇರುವಾಗಲೇ ಇದೆಲ್ಲ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೀನಿ. ಯಾಕಂದರೆ ಡೈಲಿ ಒಂದೊಂದು ಐಟಮ್ ಮಾಡ್ಕೋಬೋದು ಅಂತ. ಒಂದೇ ದಿನದಾಗ ಎಲ್ಲ ಮಾಡೋದು ಅಂದ್ರೆ ಭಾಳ ಕಷ್ಟ ಆಗ್ತೈತಿ. ಇವತ್ತಂತೂ ಉಪ್ಪಿಟ್ಟು ಪ್ರಿಮಿಕ್ಸ್ ರೆಡಿ ಆಯಿತು. ಇನ್ನು ನಾಳೆ ಸಾಂಬಾರು ಪ್ರಿಮಿಕ್ಸ್ ಮಾಡೋದೈತಿ. ಅದ್ರ ಸಲುವಾಗಿ ತೊಗರಿಬೇಳೆ ಅಂತೂ ತೊಳೆದು ಒಣಾಕಿನಿ. ಆದ್ರೆ ನೋಡಬೇಕು ಒಣಗ್ತಾವೋ ಇಲ್ಲೋ ನಾಳೆ ಥರ. ಇವತ್ತು ಇನ್ನೂ ತೊಗರಿಬೇಳೆ ಒಣಗಿರಲಿಲ್ಲ,
ಹೀಗಾಗಿ ಅವನೊಳಗೆ ಮಿನಿಮಮ್ ಟೆಂಪ್ರೇಚರ್ ಸೆಟ್ಟಿಂಗ್ ಒಳಗೆ ಒಂದು ತಾಸು ತೊಗರಿಬೇಳೆನ ಇಟ್ಟಿನಿ, ಅದ್ರೊಳಗೆ ಒಣಗ್ತಾವು. ಅಲ್ಲಿ ತನ ಅವಲಕ್ಕಿ ಮಾಡ್ಕೊಳಾಕ್ತೀನಿ. ಇಲ್ಲಿ ನಾನು ಸಾಂಬಾರ್ ಪ್ರಿಮಿಕ್ ಸಲುವಾಗಿ 2 ಕಪ್ಪು ತೊಗರಿಬೇಳೆನ ತೊಳೆದು ಒಣಗಿಸಿ ಮತ್ತೊಂದು ಸತಿ ಬಾಣಲಿಯೊಳಗೆ ಹುರ್ಕೊಳಾಕ್ತೀನಿ. ಇವು ಸ್ವಲ್ಪ ಘಮ್ ಅಂತ ವಾಸನೆ ಬರುತ್ತಾನೆ ಹುರ್ಕೋಬೇಕು. ಮಸಾಲೆ ಸಲುವಾಗಿ 1/2 ಕಪ್ನಷ್ಟು ಧನಿಯಾ, 2 ಟೇಬಲ್ಸ್ಪೂನಷ್ಟು ಜೀರಿಗೆ, ಘಮ್ ಅಂತ ವಾಸನೆ ಬರ್ತಾನೆ ಹುರ್ಕೊಂಡು ತೆಗೆದ, 2 ಟೇಬಲ್ಸ್ಪೂನಷ್ಟು ಕಡಲೆಬೇಳೆ, 1 ಟೀಸ್ಪೂನಷ್ಟು ಮೆಂತ್ಯ ಕಾಳು, 2 ಕಡ್ಡಿ ಕರಿಬೇವು, ಸ್ವಲ್ಪ ಹುಣ್ಚಿನಕಾಯಿ, 1-7 ಖಾರದ ಮೆಣಸಿನಕಾಯಿ, 1-5 ಬ್ಯಾಡಗಿ ಮೆಣಸಿನಕಾಯಿ ಹಾಕಿ ಎಲ್ಲನೂ ಚಲೋತ್ತಂಗೆ ಹುರ್ಕೋಬೇಕು. ಹುಣ್ಚಿನಕಾಯಿ ಲಾಸ್ಟ್ನಾಗ ಹಾಕೋದು ಬೆಟರು, ಎಲ್ಲ ಕೂಡೆ ಹಾಕಿರ ಎಲ್ಲ ಕೂಡೆ ಮುದ್ದೆ ಆಗಿಬಿಡ್ತೈತಿ. ಎಲ್ಲ ಆರಿದ್ಮೇಲೆ ಪೂರ್ತಿ ಸಣ್ಣಗೆ ರುಬ್ಕೋಬೇಕು. ಈಗ ಇದು ಸಾಂಬಾರ್ ಪುಡಿ ರೆಡಿ ಆಯಿತು, ಇದಕ್ಕೀಗ ಒಗ್ಗರಣೆ ಹಾಕೋಬೇಕು. ಒಗ್ಗರಣೆಯೊಳಗೆ 1 ಟೀಸ್ಪೂನಷ್ಟು ಸಾಸಿವೆ, 1 ಸ್ವಲ್ಪ ಹಿಂಗು, 1 ಟೀಸ್ಪೂನಷ್ಟು ಅರಿಶಿನ, 1 ಕಡ್ಡಿಯಷ್ಟು ಕರಿಬೇವು ಹಾಕಿ ಈ ತೊಗರಿಬೇಳೆ ಮಸಾಲ ಪುಡಿ ಏನು ಮಾಡಿದ್ವಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಿ 1-5 ನಿಮಿಷ ಹುರ್ಕೊಂಡ್ರೆ ಸಾಂಬಾರ್ ಪ್ರಿಮಿಕ್ಸ್ ರೆಡಿ ಆಯಿತು. ಹಾಂ, ಇದಕ್ಕೆ ನಾ ಉಪ್ಪು ಹಾಕಿನಿ, ಅದು ಮರ್ತೆ ಹೋಗಿತ್ತು ಹೇಳೋಕ್ಕೆ. ಆಮೇಲೆ ಸಾರು ಮಾಡಬೇಕಾದ್ರೆ ಮತ್ತೆ ಕಮ್ಮಿ ಅನ್ಸಿರ ಹಾಕೋಬೋದು. ಇಲ್ಲಿ ನೋಡಿರಿ ಇವತ್ತು ಆಕಾಶ ಎಷ್ಟು ಸುಂದರವಾಗಿ ಕಾಣಕ್ತೈತಿ. ಸೌಮ್ಯ ಅಮ್ಮ ನೋಡಿ ಇಲ್ಲಿ ಆಕಾಶ ಎಷ್ಟು ಮಸ್ತ್ ಕಾಣಕ್ತೈತಿ ಅಂಥೇಳಿ ಫೋನ್ ತೊಗೊಂಡೋಗಿ ಥಾನೆ ರೆಕಾರ್ಡ್ ಮಾಡ್ಕೊಂಡು ಬಂದಾಳು. ಶಂಕರ US ವಿಡಿಯೋ ಮಾಡಿ ಕಳಿಸ್ಯಾರು ಉಪ್ಪಿಟ್ಟು ಮಸ್ತ್ ಆಗಿತ್ತು ಅಂಥೇಳಿ, ನೋಡ್ಬೋದು ಇಲ್ಲಿ. ಸಾಂಬಾರು ಮಾಡಬೇಕಾದ್ರೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಕ್ವಾಂಟಿಟಿ ನೀರು ಹಾಕ್ಕೊಂಡು ಅದರೊಳಗೆ ಸಾಂಬಾರು ಪ್ರಿಮಿಕ್ಸ್ ಮಿಕ್ಸ್ ಮಾಡಿ ಕುದಿಯಾಕಿಡಬೇಕು. ಕುದ್ಮೇಲೆ ಅದು ಗಟ್ಟಿ ಅನಿಸಿತ್ತು ಅಂತಂದ್ರೆ ಇನ್ನು ಸ್ವಲ್ಪ ನೀರು ಹಾಕೋರಿ, ಇಲ್ಲಾಂತಂದ್ರೆ ಅಳ್ಳಕ್ಕಿತ್ತು ಅಂತಂದ್ರೆ ಸ್ವಲ್ಪ ಪುಡಿ ಮಿಕ್ಸ್ ಮಾಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆಂಟಿ ಮಾಡಿಕೊಂಡು 1-5 ನಿಮಿಷ ಕುದಿಸಿರ ಸಾಕು. ಸಾಂಬಾರು ಪ್ರಿಮಿಕ್ಸ್ನೂ ಟ್ರೈ ಮಾಡೋಣ ಅಂಥೇಳಿ ರಾತ್ರಿ ಊಟಕ್ಕೆ ಅನ್ನ ಸಾಂಬಾರು ಮಾಡ್ಕೊಂಡಿದ್ವಿ, ಸಾಂಬಾರು ಕೂಡ ಭಾಳ ಚಲೋ ಆಗಿತ್ತು. ಇನ್ನು ಇವತ್ತು ಶೇಂಗಾ ಉಂಡಿ, ಶೇಂಗಾ ಹಿಂಡಿ ಮಾಡ್ಕೊಂಡಿದ್ದಾಯಿತು. ಈ ಶೇಂಗಾ ಉಂಡಿ ಮಾಡೋದಂತೂ ಭಾಳನೇ ಸುಲಭ. 2 ಕಪ್ಪು ಶೇಂಗಾ ಹುರ್ಕೊಂಡು ಅದಕ್ಕೆ 1 ಕಪ್ಗಿಂತಲೂ ಕಮ್ಮಿ ಬೆಲ್ಲದ ಪುಡಿ ಹಾಕಿ ಸಣ್ಣಕ್ಕೆ ರುಬ್ಬಿ ಉಂಡಿ ಕಟ್ಟರೆ ಮುಗೀತು. ಇವು ಭಾಳ ಟೇಸ್ಟಿನೂ ಆಗ್ತಾವೆ ಮತ್ತು ಹೆಲ್ತಿಗೆ ಒಳ್ಳೆಯದು. ಮನ್ಯಾಗ ನಮ್ಮಮ್ಮ ಕೊಟ್ಟಂಥ ಉಪ್ಪಿನಕಾಯಿ ಇದ್ದು, ಇವು ಶಂಕರ್ಗೆ ಭಾಳ ಇಷ್ಟ, ಅವನು ಪ್ಯಾಕ್ ಮಾಡಾಕ್ತೀನಿ. ತುಪ್ಪ ಆಗಲಿ ಉಪ್ಪಿನಕಾಯಿ ಆಗಲಿ ಚಲೋ ಪ್ಯಾಕ್ ಮಾಡೋದು ಇಂಪಾರ್ಟೆಂಟು, ಇಲ್ಲಾಂದ್ರೆ ಲೀಕ್ ಆಗೋ ಚಾನ್ಸಸ್ ಇರ್ತೈತಿ. ಬ್ಯಾಗ್ಗಳನ್ನೆಲ್ಲ ಹೆಂಗೆ ಬೇಕಾದಂಗೆ ಎತ್ತೆ ತೊಗೀತಿರ್ತಾರೋ ಅದಕ್ಕೆ ಇಲ್ಲಿ ನಾನು 2-3 ಲೇಯರ್ ಹಾಕಿ ಪ್ಯಾಕ್ ಮಾಡಾಕ್ತೀನಿ. ಇವತ್ತು ರಾತ್ರಿ ಫ್ಲೈಟ್ ಐತಿ, ಈಗ ಮಧ್ಯಾಹ್ನದ ಊಟ ಮುಗಿಸಿ ಎಲ್ಲ ಪ್ಯಾಕ್ ಮಾಡಾಕುಂತೀನಿ ನೋಡಿರಿ. ಕೆಲಸದ ಸಲುವಾಗಿ ಆಗಲಿ, ಸ್ಟಡಿ ಸಲುವಾಗಿ ಆಗಲಿ, ಫಾರಿನ್ಗೆ ಯಾರೇ ಹೊಂಟ್ರೆ ಈ ಇನ್ಸ್ಟಂಟ್ ಪ್ರಿಮಿಕ್ಸ್ಗಳು ಅಂಥವ್ರಿಗೆಲ್ಲ ಒಂಥರ ಲೈಫ್ ಸೇವಿಯರ್ ಅನ್ಕೋರಿ. ಎಲ್ಲನೂ 2-3 ಲೇಯರ್ ಪೇಪರ್ ಹಾಕಿ ಪ್ಯಾಕ್ ಮಾಡಾಕ್ತೀನಿ. ಯಾಕಂತಂದ್ರೆ ಒಡೆದ್ರೂ ಅಂದರೆ ಏನಾರೇ ಈ ಪ್ಯಾಕೆಟ್ಸ್ ಎಲ್ಲ ಓಪನ್ ಆದ್ರೂ ಪೇಪರ್ನಾಗೆ ಬಿದ್ದಿರ್ತಾವೆ. ಮನ್ಯಾಗ ಮಾಡಿದ ಪದಾರ್ಥಗಳ ಜೊತೆಗೆ ಒಂದಷ್ಟು ಹೊರಗಡೆಯಿಂದ ತಂದಂಥ ಪುಳಿಯೋಗರೆ ಪುಡಿ ಮತ್ತು ಎಮರ್ಜೆನ್ಸಿಗೆ ಇಲ್ಲ ಅಂತ ಹೇಳಿ ಕಪ್ಪನ್ ರೂಲ್ಸು ಹಾಕಾಕ್ತೀನಿ. ಅದ್ರ ಜೊತೆಗೆ 1-2 ಕೆಜಿಯಷ್ಟು ಅಕ್ಕಿ ಮತ್ತು ಟೀ ಬ್ಯಾಗ್ಸ್ನೂ ಹಾಕಾಕ್ತೀನಿ. ಇವೆಲ್ಲ 1 ತಿಂಗಳ ಸಲುವಾಗಿ ಸಾಕಾಗ್ತಾವೆ ಅಂದ್ಕೊಳಾಕ್ತೀನಿ. ಇದು ಬ್ಯಾಗು ಇನ್ನೊಂದು ದೊಡ್ಡ ಬ್ಯಾಗ್ನೇ ಹೋಗ್ತೈತಿ. ಯಾಕಂತಂದ್ರೆ ಹೋಗುವಾಗ ಏನು ಅಷ್ಟು ಸಾಮಾನು ಇರೋದಿಲ್ಲ, ಆದರೆ ಬರುವಾಗ ಸಾಕಷ್ಟು ಸಾಮಾನುಗಳು ಇರ್ತಾವೆ, ಹೀಗಾಗಿ ಒಂದು ಎಕ್ಸ್ಟ್ರಾ ಬ್ಯಾಗ್ ಬೇಕಾಗ್ತೈತಿ. ಅದಕ್ಕೆ ಈ ಸಣ್ಣ ಬ್ಯಾಗು ಇನ್ನೊಂದು ದೊಡ್ಡ ಬ್ಯಾಗ್ನೇ ಹಾಕ್ಕೊಂಡು ಹೋಗಾಕತ್ತಾರೆ. ಶಂಕರ್ ಫೋನ್ ಮಾಡಿ ಹೇಳಿದರು ಯಾವುದು ಒಂದೂ ಓಪನ್ ಆಗಿಲ್ಲ, ಯಾವುದೇನೂ ಒಡೆದಿಲ್ಲ, ಸೇಫಾಗಿ ಎಲ್ಲ ಬಂದು ಮುಟ್ಟ್ಯಾವ ಅಂತ ಹೇಳಿದರು. ನೋಡಿರಿ, ನಾನು ಶಂಕರ್ ಸಲುವಾಗಿ ಅಂಥೇಳಿ ಇವಿಷ್ಟೆಲ್ಲ ಪ್ಯಾಕ್ ಮಾಡಿಕೊಟ್ಟಿದ್ದೆ. ನಿಮ್ಗೆ ಇದು ವಿಡಿಯೋ ಯೂಸ್ಫುಲ್ ಅನ್ನಿಸ್ತು ಅಂತಂದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಆಮೇಲೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.